ಎಸ್ ಇನ್ನು ಮುಂದಿನ ಸುದ್ದಿ ಮದುವೆ ಅನ್ನೋ ಸಂಬಂಧ ಡಿವೋರ್ಸ್ ಕೊನೆಗೊಂಡಾಗ ಕೋರ್ಟ್ ಪತಿ ತನ್ನ ಪತ್ನಿಗೆ ಜೀವನಾಂಶ ಕೊಡುವಂತೆ ಸೂಚಿಸುವುದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಇಲ್ಲೊಂದು ಕೋರ್ಟು ಪತಿಗೆ ಪತ್ನಿ ಜೊತೆ ಮೂರು ನಾಯಿಗೂ ಜೀವನಾಂಶ ಕೊಡಬೇಕು ಅಂತ ಹೇಳಿದೆ ಇದೆಲ್ಲರಿಗೂ ಬೆರಗು ಆಗಿರುವಂತಹ ಬೆರಗಾಗುವಂತ ಮಾಡಿದೆ ಮುಂಬೈನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಐವತ್ತೈದು ವರ್ಷದ ಮಹಿಳೆಯೊಬ್ಬರು ತಮ್ಮ ಗಂಡ ಹಲ್ಲೆ ಮಾಡ್ತಾನೆ ಎಂದು ಅವನಿಂದ ದೂರವಾಗಿ ಡಿವೋರ್ಸ್ ಪಡೆದುಕೊಂಡಿದ್ರು ಮಾತ್ರವಲ್ಲ ಎಪ್ಪತ್ತು ಸಾವಿರ ರೂಪಾಯಿ ಜೀವನಾಂಶ ನೀಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿದರು ಮಾತ್ರವಲ್ಲ ಅರ್ಜಿಯಲ್ಲಿ ಮಹಿಳೆ ಗಂಡನಿಂದ ಬೇರೆಯಾಗಿರುವ ನಾನು ಮೂರು ವಿಲ್ಲರ್ ನಾಯಿಗಳು ಮತ್ತು ಇಬ್ಬರು ಮಕ್ಕಳನ್ನು ಸಾಕ್ತಿದ್ದೇನೆ ಕೆಲಸ ಇಲ್ಲ ಅಂತ ತಿಳಿಸಿದ್ರು ಇದನ್ನು ಆಲಿಸಿದ ಇಲ್ಲಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಪ್ರಾಣಿಗಳು ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹೀಗಾಗಿ ಮಹಿಳೆ ಆಕೆಯ ಮೂರು ನಾಯಿಗಳಿಗೂ ಸೇರಿ ತಿಂಗಳಿಗೆ ಐವತ್ತು ಸಾವಿರ ಜೀವನಾಂಶ ನೀಡಬೇಕೆಂದು ಪತಿಗೆ ಆದೇಶಿಸಿದೆ ಈ ತೀರ್ಪು ಎಲ್ಲರನ್ನ ಅಚ್ಚರಿಪಡುವಂತೆ ಮಾಡಿದೆ ಈ ವೇಳೆ ವಾದ ಮಾಡೋಕ್ಕೋದಂಥ ಪತಿಯನ್ನು ಕೂಡ ಮ್ಯಾಜಿಸ್ಟ್ರೇಟ್ ರಜಪೂತ್ ಸಾಕುಪ್ರಾಣಿಗಳು ಗೌರವಾನ್ವಿತ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿವೆ ಮತ್ತು ಮುರಿದ ಸಂಬಂಧಗಳಿಂದ ಉಂಟಾಗುವ ಭಾವನಾತ್ಮಕ ಶೂನ್ಯವನ್ನು ತುಂಬುವ ಮೂಲಕ ವ್ಯಕ್ತಿಯು ಆರೋಗ್ಯಕ್ಕೆ ಜೀವನದ ಜೀವನವನ್ನು ನಡೆಸಲು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿದೆ ಏನಪ್ಪ ಇದು ಡಿವೋರ್ಸ್ ಯಾಕೆ ಕೊಡಬೇಕಿತ್ತು ಐವತ್ತೈದು ವರ್ಷ ಅಂದರೆ ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷ ಆದರೂ ಜೀವನ ನಡೆಸಿರ್ತಾರೆ ಇವಾಗ ಗಲಾಟೆ ಡಿವೋರ್ಸ್ ಆಗಿದೆ ಜೀವನಾಂಶ ಕೊಡಬೇಕು ಕೋರ್ಟ್ ಆದೇಶವನ್ನು ನಾವು ಏನು ಹೇಳೋಂಗಿಲ್ಲ ಅದ್ರ ಬಗ್ಗೆ ಅಭಿಪ್ರಾಯ ಹೇಳ್ಬೋದು ಆ ಮಹಿಳೆಗೆ ಎಪ್ಪತ್ತು ಸಾವಿರ ಜೀವನಾಂಶ ಬೇಕು ಅಂತ ಹೇಳಿದ್ರೆ ಈಗ ಆ ಮಹಿಳೆ ಜೊತೆಗೆ ಮೂರು ನಾಯಿಗಳನ್ನೂ ಸಾಕಲಿ ಅಂದ್ಬಿಟ್ಟು ಕೋರ್ಟ್ ಐವತ್ತು ಸಾವಿರ ಕೊಡಲೇಬೇಕು ಅಂತ ಪತಿಗೆ ಸೂಚಿಸಿದೆ ಒಂಥರ ಗಮನ ಸೆಳೆದಂಥ ಸಂಗತಿ ಹೀಗಾಗಿ ಡಿವೋರ್ಸ್ ಕೊಡೋರು ಫಸ್ಟ್ ಮನೇಲಿ ನಾಯಿ ಐತಾ ನರಿ ಸಾಕಿದ್ದೀರಾ ಬೆಕ್ ಸಾಕಿದ್ದೀರಾ ಅನ್ನೋನು ಒಂದು ಸಲ ನೋಡ್ಕೋಬೇಕು ಮತ್ತು ಅದಕ್ಕೂ ಸೇರಿ ಜೀವನಾಂಶ ಕೇಳ್ತಾರೆ ಎಸ್